ಚೆಕ್ ಮೂಲಕ ಕೊಡ್ತೀವಿ. ಇದರ ಒಂದು ರೂಪಾಯಿ ಸದ್ಯಕ್ಕೆ ಅವಗಾರ, ಯಾಕಂದ್ರೆ ರಾಷ್ಟ್ರಪತಿಗಳು ಒಂದು ಕೃಷ್ಣಾತೀತ ನಾಯಕರು ಅಂಥವ್ರಿಗೆ ಒಂದು ಅಗೌರವ ಆಗಬಾರ್ದು. ಇಲ್ಲಿ ಒಂದು ಬೇಸಾದ ಸದ್ಯಕ್ಕೆ ಆ ಥರ ಅವಗಾರ ಆಗದಾಗೆ ನೋಡಿಕೊಳ್ಳೋ ದೃಷ್ಟಿಯಿಂದ ಪೂರ್ತಿ ಎಕ್ಸೆಂಪ್ಷನ್ ಮಾಡಿದೆ. ತುರ್ತಾಗಿ ಮಾಡಬೇಕನ್ನೋ ದೃಷ್ಟಿಯಿಂದ ಸರ್ಕಾರದ ಅವಲಂಬನೆ ಗೆಲ್ಲದೇನೆ ನಾವು ಪಾಲಿಕೆಯಿಂದ ನೇರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಿಸುವಂಥ ನಿರ್ಮಿತಿ ಕೇಂದ್ರ ಕೆಲಸ ವಹಿಸಿಕೊಟ್ಟಿದ್ದೇವೆ. ಅಲ್ಲಿಂದ್ರನೇ ಎಲ್ಲ ಕಾಲ ಚಟುವಟಿಕೆಗಳು ಆಗುವಂಥ ವ್ಯವಸ್ಥೆ ನಿರ್ಮಿತಿ ಕೇಂದ್ರ ಕೊಟ್ಟಿದ್ದು. ನಾವು ತೀರ್ಮಾನ ಮಾಡಿದ್ದು ನಿರ್ಮಿತಿ ಕೇಂದ್ರ ಬೇಕಂತ ಅನ್ನೋದನ್ನ ಗುರುವಾರ ನಿರ್ಮಿತಿ ಕೇಂದ್ರ ಕೊಡ್ಬೇಕಾದ್ರೆ ಇಷ್ಟು ದಿವಸ ಕೆಲಸದಲ್ಲಿ ಕೇವಲ ಪೆಂಡಾಲ್ ಅಷ್ಟೇ ಅಲ್ಲದೆ ಎ ಸಿ ಇರ್ಬೋದು, ಕುರ್ಚಿ ಇರ್ಬೋದು, ಇನ್ನಿತರ ಎಲ್ಲ ಸಾಮಾನುಗಳನ್ನು ತರುವಂತ ವ್ಯವಸ್ಥೆ ಇದ್ದಂತ ಸಂದರ್ಭದಲ್ಲಿ ನೋಡ್ರಿ, ಈ ಸ್ಪೂರ್ತಕ ಈ ಒಂದು ಶಾಮಯಾನ ಏನಿದೆ ಅಲ್ಲ, ಫಸ್ಟ್ ಟೈಮ್ ಕೊಟೇಶನ್ ಅವಾರ್ಡ್ ಮಾಡೋದು ಅರ್ಥ ಏನಂತಂದ್ರೆ ನಮಗೆ ಅಂದಾಜು ಎಷ್ಟು ಖರ್ಚು ಇರ್ತದೆ ಅನ್ನೋದ್ರ ಕೊಡ್ಬೇಕು. ಡಾಕ್ಯುಮೆಂಟೇಶನ್ ಅಲ್ಲ, ನನಗರು ಗೊತ್ತಾಗಬೇಕಲ್ಲ ಎಷ್ಟು ಖರ್ಚು ಬರ್ತದೆ ಅಂತ ಹೇಳಿ. ಇಲ್ಲ, ನಾನು ನಿರ್ಮಿತಿ ಕೇಂದ್ರಕ್ಕೆ 2 ಕೋಟಿ ಕೊಟ್ಟಿದ್ದಾರೆ. ಯಾಕಂದ್ರೆ ಮೈಸೂರವರು ಇದೇ ಫಾರ್ಮಾಲಿಟೀಸ್ ಮಾಡಿದ್ರು, ಅವ್ರಿಗೂ ರಾಷ್ಟ್ರಪತಿ ಬರ್ತಾರಂತೇಳಿ ನಮ್ಮೊಟ್ಟಿಗೆ ಅವ್ರಿಗೂ ಆಹ್ವಾನ ಪತ್ರ ಬಂದಿದೆ. ಅವ್ರು ಏನು ತಗೊಂಡಿದ್ದಾರೆ ಅಲ್ಲಿಗೆ ಸಲಾಮಸರು ಮಾಡಿ ನಮ್ಮ ಕಮಿಷನರು ತೀರ್ಮಾನ ಮಾಡಿದ್ದಾರೆ. ನಂತರ ಏನಾಯ್ತು, ಇಲ್ಲಿರುವಂತಹ ಆಡಳಿತ ಮಂಡಳಿ ವ್ಯವಸ್ಥೆಯೊಂದಿಗೆ ಚರ್ಚೆ ಮಾಡಿದ ನಂತರ ಏನ್ ಹೇಳಿದ್ರು, ನಿರ್ಮಿತಿ ಕೇಂದ್ರ ನಮ್ಮಲ್ಲೇ ಎಕ್ಸಾಮ್ ಸರಿಯುತ್ತೆ ಮತ್ತೆ ಸರ್ಕಾರದಿಂದ ಅನುಮೋದನೆ ತಗೊಳ್ಳದಂತೆ. ಯಾಕಂದ್ರೆ ನಾವೀಗ ಒಂದು